ಇಲ್ಲಿ ಪ್ರಮುಖವಾಗಿ ಒಂದ್ ಕಡೆ ನಿತೀಶ್ ಕುಮಾರ್, ಮತ್ತೊಂದ್ ಕಡೆ ಚಂದ್ರಬಾಬು ನಾಯ್ಡು ಬೇರೆ ಬೇರೆ ರೀತಿಯಾದಂತಹ ಪ್ರಬಲವಾದ ಡಿಮ್ಯಾಂಡ್ ಗಳನ್ನೇ ಮುಂದಿಡ್ತಾ ಇದ್ದಾರೆ. ಹಾಗಾದ್ರೆ ಯಾರ್ಯಾರ ಬೇಡಿಕೆ ಏನು, ಇನ್ ಡೀಟೇಲ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಾದ್ರೆ, ಮೊದಲಿಗೆ ಟಿಡಿಪಿ ಬೇಡಿಕೆ ಏನು, ಚಂದ್ರಬಾಬು ನಾಯ್ಡು ಅವರು ನಿನ್ನೆ ಮೀಟಿಂಗ್ ಹೋದಾಗ ಏನೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಸೊ ಲೋಕಸಭೆ ಸ್ಪೀಕರ್ ಸ್ಥಾನ ಬೇಕು, ಕಂಟ್ರೋಲ್ ಮಾಡೋದಕ್ಕೆ ಈ ಲೋಕಸಭೆ ಸ್ಪೀಕರ್ ಸ್ಥಾನವನ್ನ ತಮ್ಮ ಪಕ್ಷದವ್ರು ಪಡ್ಕೊಂಡ್ರೆ, ಟಿಡಿಪಿ ಅವ್ರು ಪಡ್ಕೊಂಡ್ರೆ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಅನ್ನೋ ನಿಟ್ಟಲ್ಲಿ ಈ ಬೇಡಿಕೆಯನ್ನ ಇಟ್ಟಿದ್ದಾರಂತೆ. ಇನ್ನೊಂದು ಪ್ರಬಲವಾದ ಸ್ಥಾನ ಎನ್ ಡಿ ಎ ಸಂಚಾಲಕ ಸ್ಥಾನ ತಮಗೆ ಬೇಕು ಅಂತೇಳಿ ಟಿಡಿಪಿಯ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಅವರು ನಿನ್ನೆಯ ಮೀಟಿಂಗ್ ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಓವರ್ಆಲ್ ಪ್ರಮುಖ ಖಾತೆಗಳೂ ಸೇರಿದಂತೆ ಇಲ್ಲಿ ಲೋಕಸಭೆ ಸ್ಪೀಕರ್ ಮತ್ತೆ ಸಂಚಾಲಕ ಸ್ಥಾನ ಅಂತ ಕೇಳ್ತಾ ಇದ್ದಾರೆ. ಅಕಸ್ಮಾತ್ ಕೇಳಿದ್ದು ಸಿಗದೇ ಇದ್ರೆ, ಬಿಜೆಪಿ ನಾಯಕರು ತಮಗೆ ಕೊಡದೇ ಇದ್ರೆ ಬಾಹ್ಯ ಬೆಂಬಲ ಮಾತ್ರ ನಾವು ಕೊಡ್ತೀವಿ ಅಂತಾನು ಕೂಡ ಚಂದ್ರಬಾಬು ನಾಯ್ಡು ಹೇಳ್ಕೊಂಡಿದ್ದಾರಂತೆ. ಇದು ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಇನ್ನೊಂದ್ ಕಡೆ ಜೆಡಿಯು ಡಿಮ್ಯಾಂಡ್ ಏನು, ನಿತೀಶ್ ಕುಮಾರ್ ಏನೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂದ್ರೆ, ಹಣಕಾಸು ಖಾತೆ ಪ್ರಬಲವಾದಂತ ಖಾತೆ ತಮಗೇ ಬೇಕು, ಜೆಡಿಯುನ ಸಂಸದರಿಗೆ ಕೊಡಬೇಕು ಅಂತ. ಇನ್ನೊಂದು ರೈಲ್ವೆ ಸಚಿವಾಲಯ, ಈ ಖಾತೆನೂ ಕೂಡ ಜೆಡಿಯುನವರಿಗೆ ಕೊಡಬೇಕು ಅಂತ ಹೇಳಿ ಒಂದು ರಿಕ್ವೆಸ್ಟ್ ಅನ್ನ ಇಟ್ಟಿದ್ದಾರೆ. ಇನ್ನು ರಿಕ್ವೆಸ್ಟ್ ಅನ್ನೋಕ್ಕಿಂತ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಇನ್ನು ಕೃಷಿ ಖಾತೆನೂ ಬೇಕು ಅಂತ. ಇಲ್ಲಿ ನನಗೆ ಕೃಷಿ ಬಗ್ಗೆ ವಿಶೇಷವಾದಂತ ಆಸಕ್ತಿ ಇರೋದ್ರಿಂದ ಆ ಖಾತೆ ತನಗೆ ಕೊಟ್ರೆ ಒಳ್ಳೇದು ಅಂತ ನಿನ್ನೆ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗೋಕ್ಕೂ ಮುಂಚೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಜೊತೆಗೆ ಇಂಥದೇ ಖಾತೆ ಬೇಕು ಅಂತೇನಿಲ್ಲ, ನನ್ನನ್ನು ಸಚಿವ ಸ್ಥಾನ ನನಗೆ ಕೊಡಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಡಿಮ್ಯಾಂಡ್ ಇಟ್ಟಿದ್ದಾರೆ. ಸೊ ಅದೇ ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆ ಮೇಲೆ ವಿಶೇಷವಾದ ಆಸಕ್ತಿ ಇದೆ ಅಂತ ಅವರು ಹೇಳಿಕೆಗಳನ್ನು ಕೊಟ್ಟಿರೋದ್ರಿಂದ ಅಫ್ಕೋರ್ಸ್ ಈಗ ಕೃಷಿ ಖಾತೆಗೂ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆ ಪ್ರಚಾರ ಸಂದರ್ಭದಲ್ಲೇ ನಾವು ನೋಡಿದ್ವಿ, ಡಾಕ್ಟರ್ ಮಂಜುನಾಥ್ ಅವರಿಗೆ ಆರೋಗ್ಯ ಖಾತೆಯನ್ನು ನೀಡಲಾಗುತ್ತೆ, ಅವ್ರು ಗೆದ್ರೆ ಮಿನಿಸ್ಟರ್ ಆಗೇ ಆಗ್ತಾರೆ ಸೆಂಟ್ರಲ್ ಅಲ್ಲಿ ಅಂತಾನೆ ಪ್ರಚಾರದಲ್ಲಿ ಹಬ್ಬಿಸ್ಬಿಟ್ಟಿದ್ರು. ಇಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಬಿಜೆಪಿ ಟಿಕೆಟ್ನಿಂದ ಗೆದ್ದಿದ್ರು ಕೂಡ ದೇವೇಗೌಡರ ಕುಟುಂಬ ಸದಸ್ಯರಾಗಿದ್ದಾರೆ, ಅವರು ಅಳಿಯ ಆಗಿರೋದ್ರಿಂದ ಮಗ ಅಂದ್ರೆ ಕುಮಾರಸ್ವಾಮಿ ಅವರಿಗೆ, ಅಳಿಯ ಅಂದ್ರೆ ಮಂಜುನಾಥ್ ಅವರಿಗೆ ದೇವೇಗೌಡರು ಸಚಿವ ಸ್ಥಾನ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲ ಮಿತ್ರ ಪಕ್ಷಗಳ ಬೇಡಿಕೆ ಆಯ್ತು. ಹಾಗಾದ್ರೆ ಬಿಜೆಪಿ ಪ್ಲಾನ್ ಏನಿಲ್ಲಿ, ಪ್ರಮುಖ ಖಾತೆಯನ್ನ ಬಿಟ್ಟು ಕೊಡದೇ ಇರೋದಕ್ಕೆ ಚೌಕಾಸಿ ಮಾಡೋದಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಪ್ರಬಲವಾದಂತ ಖಾತೆಗಳನ್ನ ಆಗ್ಲೇ ಹೇಳ್ದಂಗೆ ಹಣಕಾಸು ಇರ್ಬೋದು, ರಕ್ಷಣಾ ಖಾತೆ ಇರ್ಬೋದು, ಕೃಷಿ ಖಾತೆ ಇರ್ಬೋದು, ಹೀಗೆ ಒಂದಿಷ್ಟು ಪ್ರಮುಖ ಖಾತೆಗಳನ್ನ ತಮ್ಮ ಬಳಿಯ ಉಳಿಸ್ಕೊಳ್ಳೋದಕ್ಕೆ ಈಗ ಬಿಜೆಪಿ ಪ್ಲಾನ್ ಅನ್ನ ಮಾಡಿದೆಯಂತೆ. ಯಾವುದೇ ಕಾರಣಕ್ಕೂ ಹಣಕಾಸು ಖಾತೆಯನ್ನ ಬಿಜೆಪಿ ಸಂಸದರು ಬಿಟ್ಟು ಮಿತ್ರ ಪಕ್ಷಗಳ ಸಂಸದರಿಗೆ ಕೊಡೋದಕ್ಕೆ ಬಿಜೆಪಿ ಇಲ್ಲಿ ರೆಡಿ ಇಲ್ಲ, ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ, ಚೌಕಾಸಿ ಮಾಡೋ ಪ್ಲಾನ್ ಅಲ್ಲಿ ಇದೆ. ಬೇರೆ ಪ್ರಮುಖ ಖಾತೆ ನೀಡೋದಾಗಿ ಮನವೊಲಿಕೆಯನ್ನ ಮಾಡೋದಕ್ಕೆ ಬಿಜೆಪಿಯ ನಾಯಕರು ಇವಾಗ ಮತ್ತೊಂದು ಮೀಟಿಂಗ್ ಅನ್ನ ಕರೆದಿದ್ದಾರೆ. ಹಾಗಾಗಿ ಮನವೊಲಿಕೆ ಮಾಡೋ ಪ್ರಕ್ರಿಯೆಯನ್ನ ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬಿಜೆಪಿ ನಾಯಕರ ಪ್ಲಾನ್ ಇದಾಗಿದೆ. ಇನ್ನು ಮಿತ್ರ ಪಕ್ಷಗಳ ಡಿಮ್ಯಾಂಡೇ ಬೇರೆ ತರ ಇದೆ. ಸೊ ಇಲ್ಲಿ ಚೌಕಾಸಿ ರಾಜಕೀಯ ಅದಕ್ಕಿಂತನೂ ಹಗ್ಗ ಜಗ್ಗಾಟದ ರಾಜಕಾರಣ ಸದ್ಯಕ್ಕೆ ಎನ್ ಡಿ ಎನಲ್ಲಿ ಜೋರಾಗಿ ನಡೀತಾ ಇದೆ. ಇನ್ನೊಂದು ಎರಡು ಮೂರು ದಿನದಲ್ಲಿ ಸ್ಪಷ್ಟವಾದಂತ ಚಿತ್ರಣ, ಉತ್ತರ ಈ ಎಲ್ಲ ಪ್ರಶ್ನೆಗಳಿಗೂ ಗೊಂದಲಗಳಿಗೂ ಅಫ್ಕೋರ್ಸ್ ಸಿಕ್ಕೇ ಸಿಗುತ್ತೆ. ಲೇಟೆಸ್ಟ್ ಡೆವಲಪ್ಮೆಂಟ್ ಏನಾಗ್ತಿದೆ ದೆಹಲಿಯಲ್ಲಿ, ಸೊ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಬೇಸಿಕ್ಲಿ ಈಗ ಎನ್ ಡಿ ಎ ಸರ್ಕಾರ ರಚನೆಯ ಸರ್ಕಸ್ ಒಂದ್ ಕಡೆ ನಡೆಸ್ತಾ ಇದ್ರೆ ಇನ್ನೊಂದ್ ಕಡೆ ಇಲ್ಲಿ ಚೌಕಾಸಿ ರಾಜಕಾರಣ ಜೋರಾಗಿ ನಡೀತಿದೆ, ಹಗ್ಗ ಜಗ್ಗಾಟ ಜೋರಾಗಿ ನಡೀತಾ ಇದೆ. ನೀವು ಇಂಥದ್ದೇ ಕೊಡಬೇಕು ಅಂತ ಹೇಳಿ ಇಲ್ಲಿ ಜೆ ಡಿ ಯು ಮತ್ತೆ ಟಿ ಡಿ ಪಿ ಅವ್ರು ಕೇಳ್ತಾ ಇದ್ರೆ, ನಾವು ಇಂಥದ್ದು ಕೊಡೋಕೆ ರೆಡಿ ಇಲ್ಲ ಅಂತ ಬಿಜೆಪಿ ಅವರು ಚೌಕಾಸಿ ಮಾಡ್ತಿದ್ದಾರೆ. ಈ ಬ್ಯಾಲೆನ್ಸ್ ಹೆಂಗಾಗ್ಬೋದು? ಶರ್ಮಿತಾ ಶೆಟ್ಟಿ, ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜೂನ್ 8ನೇ ತಾರೀಕು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಆದರೆ ಮತ್ತೊಂದು ಕಡೆ ಇದೀಗ ಇದು ಸಮ್ಮಿಶ್ರ ಸರ್ಕಾರ ಆಗ್ತಿರೋ ಕಾರಣಕ್ಕಾಗಿ ಇದೀಗ ಹಗ್ಗ ಜಗ್ಗಾಟ ಆರಂಭವಾಗಿರ್ತಕ್ಕಂಥದ್ದು. ಇದೀಗ ಚೌಕಾಸಿ ಲೆಕ್ಕಾಚಾರದ ಕಾರಣಕ್ಕಾಗಿ ಸಮ್ಮಿಶ್ರ ಸರ್ಕಾರದ ಒಳಗಡೆ ಪಾಲುದಾರಾಗಿರ್ತಕ್ಕಂಥ ಏನು ಎನ್ ಡಿ ಎ ಅಂಗಪಕ್ಷಗಳು ಇದೀಗ ತಮ್ಮ ತಮ್ಮ ಸಭೆಗಳನ್ನು ಆರಂಭಿಸಿರ್ತಕ್ಕಂಥದ್ದು. ಈಗಾಗಲೇ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಸಭೆಯನ್ನು ಆರಂಭಿಸಿರ್ತಕ್ಕಂಥದ್ದು. ಸಭೆಯಲ್ಲಿ ಪ್ರಮುಖವಾಗಿ ರಾಜ್ಯ ಹಣಕಾಸು ಖಾತೆ, ಗ್ರಾಮೀಣಾಭಿವೃದ್ಧಿ ಖಾತೆ, ರೈಲ್ವೆ ಖಾತೆ ಅಂತ ಮಹತ್ವದ ಖಾತೆಗಳನ್ನು ಕೇಳಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು ಮತ್ತು ಎನ್ ಡಿ ಎ ಸಂಚಾಲಕ ಹುದ್ದೆಯನ್ನು ಕೂಡ ನಿತೀಶ್ ಕುಮಾರ್ ಅವರು ಪಡೀಲಿಕ್ಕೆ ಈಗಾಗಲೇ ಸಭೆಯಲ್ಲಿ ಚರ್ಚೆಗಳು ನಡೆತಿರುವಂಥದ್ದು. ಮತ್ತೊಂದು ಕಡೆ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಜೆ ಪಿ ನಡ್ಡಾ ಅವರ ನಿವಾಸದಲ್ಲಿ ಕೂಡ ಮಹತ್ವದ ಸಭೆ ನಡೆಯುತ್ತಿರುವಂಥದ್ದು. ಹಿರಿಯ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಸೇರಿದಂತೆ ಅನೇಕ ನಾಯಕರು ಭಾಗಿಯಾಗಿರ್ತಕ್ಕಂಥದ್ದು.
ಸಮ್ಮಿಶ್ರ ಸರ್ಕಾರ ಆಗಿದ್ದರಿಂದ ಈಗಾಗಲೇ ಪ್ರಮುಖ ಖಾತೆಗಳ ಮೇಲೆ ಅಂಗಪಕ್ಷಗಳು ಏನು ಬೇಡಿಕೆಯನ್ನು ಇಡ್ತವೆ ಮತ್ತು ಅನಿವಾರ್ಯವಾಗಿ ಅವರ ಬೇಡಿಕೆಯನ್ನು ಈಡೇರಿಸುವ ಸ್ಥಿತಿ ನಿರ್ಮಾಣ ಆಗುತ್ತೆ. ಆದರೆ ಅವರ ಬೇಡಿಕೆಯ ನಡುವೆ ಕೂಡ ಪ್ರಮುಖ ಖಾತೆಗಳನ್ನು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡಬಾರ್ದು ಅಂತೇಳಿ ಚರ್ಚೆ ಆಗ್ತಿರುವಂಥದ್ದು. ಅದರಲ್ಲೇ ಪ್ರಮುಖವಾಗಿ ಹಣಕಾಸು ಖಾತೆ, ವಿದೇಶಾಂಗ ಖಾತೆ ಮತ್ತು ಗೃಹ ಮತ್ತು ಸಹಕಾರ ಖಾತೆ, ರಕ್ಷಣಾ ಖಾತೆ ಸೇರಿದಂತೆ ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಖಾತೆಗಳು ಮತ್ತು ಜಲಸಂಪನ್ಮೂಲ ಖಾತೆ, ಈ ಒಂದು ಪ್ರಮುಖ 6-7 ಖಾತೆಗಳನ್ನ ಯಾವುದೇ ಕಾರಣ ಕೂಡ ನಾವು NDA ಅಂಗಪಕ್ಷಗಳಿಗೆ ಬಿಟ್ಕೊಡಬಾರದು. ಒಂದು ವೇಳೆ ಈ ಪ್ರಮುಖ 7 ಖಾತೆಗಳನ್ನ ಬಿಟ್ಕೊಟ್ರೆ ಎಲ್ಲೊಂದು ಕಡೆ ನಾವು ಅಲ್ಲಿಲ್ಲದ ಹಾವಾಗ್ತೀವಿ. ಹಾಗಾಗಿ ಈ ಪ್ರಮುಖ ಖಾತೆಗಳನ್ನ ನಮ್ಮ ಬಳಿಯೇ ಇಟ್ಕೊಳ್ಬೇಕಂತೇಳಿ ಅದಕ್ಕೆ ಏನ್ ಬೇಕು ಅನ್ನೋದು ಸ್ಟ್ರಾಟಜಿ ಏನು ಇದೀಗ JP ನಡ್ಡಾ ನಿವಾಸದಲ್ಲಿ ಮಾಡ್ತಿರುವಂತದ್ದು. ಮತ್ತೊಂದು ಕಡೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಕ್ಕಂತ ಚಂದ್ರಬಾಬು ನಾಯ್ಡು ಅವರು ಕೂಡ June 12 ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ತೀರ್ಮಾನ ಮಾಡಿರುವಂತ ಇದರ ಬೆನ್ನಲ್ಲಿ ಇದೀಗ ತಮ್ಮ ಸಂಸದರ ಮತ್ತು ಹಿರಿಯ ನಾಯಕರ ಸಭೆಯನ್ನು ಕೂಡ ಇದೀಗ ಅವರ ಖಾಸಗಿ ನಿವಾಸದಲ್ಲಿ ನಡೆಸುತ್ತಿರುವಂತದ್ದು. ಇದರಲ್ಲೂ ಕೂಡ ಪ್ರಮುಖವಾಗಿ ಅವರು ಕೂಡ NDA ಸಂಚಾಲಕ ಹುದ್ದೆಯ ಜೊತೆಗೆ ಪ್ರಮುಖವಾಗಿ ಸ್ಪೀಕರ್ ಹುದ್ದೆಯ ಮೇಲೆ ಕಣ್ಣಿಟ್ಟಿರತಕ್ಕಂಥದ್ದು, ಜೊತೆಗೆ ರಾಜ್ಯ ಹಣಕಾಸು ಖಾತೆ, ಗ್ರಾಮೀಣಾಭಿವೃದ್ಧಿ ಮತ್ತು ಜಲ ಮಂತ್ರಾಲಯದ ಖಾತೆಯನ್ನು ಕೂಡ ಕೇಳಲಿಕ್ಕೆ ತೀರ್ಮಾನವನ್ನು ಮಾಡಿರುವಂತದ್ದು. ಅಲ್ಲದೆ ಪ್ರಮುಖವಾಗಿ ಸ್ಪೀಕರ್ ಹುದ್ದೆಯನ್ನು ಕೇಳಿರುವಂತದ್ದು, ಇದು ಕೇಳಲು ತೀರ್ಮಾನ ಮಾಡಿರುವಂತದ್ದು, ಇದು BJPಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಸದನದ ಒಳಗಡೆ ಎಲ್ಲೊಂದು ಕಡೆ ಇಡೀ ಕಂಟ್ರೋಲ್ ತಪ್ಪುತ್ತೆ ಎಂಬ ಆತಂಕ ಕೂಡ BJPಗೆ ಎದುರಾಗಿರುವಂತದ್ದು. ಹಾಗಾಗಿ ಸ್ಪೀಕರ್ ಹುದ್ದೆಯನ್ನು ಅತಿ ಹೆಚ್ಚು ಸ್ಥಾನವನ್ನು ಗೆದ್ದಿರತಕ್ಕಂತಹ ಭಾರತೀಯ ಜನತಾ ಪಕ್ಷಕ್ಕೆ ಬಿಟ್ಕೊಡ್ಬೇಕಂತೇಳಿ ಏನು ಚೌಕಾಸಿ ಸಭೆಯಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ನಾಳೆ NDA ಸಂಸದರ ಸಭೆ ಇದೆ. ಸಂಸದರ ಸಭೆ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು NDA ಭಾಗವಾಗಿರ್ತಕ್ಕಂಥ ಅಂಗಪಕ್ಷಗಳ ಪ್ರಮುಖರ ಜೊತೆ ಸಭೆಯನ್ನು ನಡೆಸಲಿದ್ದಾರೆ. ಈ ಒಂದು ಸಭೆ ಮಹತ್ವದ ಸಭೆ ಅಂತ ಹೇಳಲಾಗ್ತಿದೆ. ಈ ಒಂದು ಸಭೆಯಲ್ಲಿ ಯಾರಿಗೆಲ್ಲ ಯಾವ ಖಾತೆಯನ್ನು ಕೊಡಬೇಕು ಮತ್ತು ಯಾವ ಜವಾಬ್ದಾರಿಯನ್ನು ಕೊಡಬೇಕು ಅಂತೇಳಿ ನಾಳೆ ತೀರ್ಮಾನ ಆಗಿದೆ. ಮತ್ತೊಂದು ಕಡೆ ಎಲ್ಲ ಒಂದು ಕಡೆ JDU ಮತ್ತು TDPಯ ಪ್ರಮುಖ ನಾಯಕರುಗಳಾಗಿರ್ತಕ್ಕಂಥ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು ಯಾವುದೇ ಕಾರಣಕ್ಕೂ ಕೂಡ ಕೆಲವೊಂದು ಕಡೆ ಬೇಸರಗೊಳ್ಬಾರ್ದೆಂಬ ಕಾರಣಕ್ಕಾಗಿ ಇವರಿಬ್ಬರನ್ನು ಕೂಡ ಮೇಂಟೈನ್ ಮಾಡಲಿಕ್ಕಾಗಿ ಇಬ್ಬರು ಮಾಜಿ ಸಚಿವರನ್ನು ಕೂಡ ನೇಮಕ ಮಾಡಿರುವಂಥದ್ದು. ಈಗಾಗಲೇ ಅಂಗಪಕ್ಷಗಳ ನಾಯಕರುಗಳು ತಮ್ಮ ತಮಗೆ ಬೇಕಾದಂಥ ಖಾತೆಗಳನ್ನ ಪಡಲಿಕ್ಕೆ, ಹುದ್ದೆಗಳನ್ನ ಪಡಲಿಕ್ಕೆ ಈಗಾಗಲೇ ಸಭೆಗಳನ್ನ ಆರಂಭಿಸಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷಕ್ಕೆ ಕೆಲವೊಂದು ಕಡೆ ಇದು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂಥದ್ದು. ಈ ಎಲ್ಲ ಕಾರಣಕ್ಕಾಗಿ ಇದೀಗ JP ನಡ್ಡಾ ನಿವಾಸದಲ್ಲಿ ಪ್ರಮುಖವಾದ ಸಭೆ ಮುಂದುವರೆದಿರುವಂಥದ್ದು. ಶರ್ಮಿತಾ ಶೆಟ್ಟಿ, ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.